ಕೀನೆ ಕಟ್ಟಾಗ್ಬಿಡಿದೆ ವಯಸ್ಸಿದ್ರಲ್ಲಿ. ಇನ್ನೊಂದು ಏನ್ ಪ್ರಾಬ್ಲಮ್ ಶುರು ಆಗಿದೆ ಗೊತ್ತಿಲ್ಲ, ಸ್ಟಾರ್ಟೇ ಆಗ್ತಾ ಇಲ್ಲ ಗಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ಹತ್ರ ಇಂದ ಹೊರಟು ಇಲ್ಲಿ ಹೇರ್ ಕಟ್ಗೆ ಬಂದಿದ್ದೆ. ನಮ್ಮ I-20 ಎತ್ಕೊಂಡು ಹೋಗೋಕೆ ಒಬ್ರು ಬರ್ತಿದ್ದಾರೆ ಇವಾಗ, ನನಗೆ ಗೊತ್ತೇ ಇಲ್ಲ ಅವ್ರು ಡ್ರೈವರ್ ಬುಕ್ ಮಾಡಿದ್ದಾರೆ. ಸೊ ನಾನು ಹೇರ್ ಕಟ್ಗೆ ಅಂತ ಇದನ್ನ ಎತ್ಕೊಂಬಂದೆ. ಇನ್ನೇನು ಹೇರ್ ಕಟ್ಗೆ ಹೋಗ್ಬೇಕಿತ್ತು ಸಲೂನ್ ಒಳಗೆ ಕಾರ್ ಪಾರ್ಕ್ ಮಾಡಿ, ಅವಾಗ ಅವರು ಫೋನ್ ಮಾಡಿ ನಾನು ಕೆಳಗಿದ್ದೀನಿ ಸರ್ ನಿಮ್ಮ ಮನೆ ಹತ್ರ ಅಂದರು. ಅದಕ್ಕೆ ಈಗ ವಾಪಸ್ ಹೋಗ್ತಾ ಇದ್ದೀನಿ, ವಾಪಸ್ ಹೋಗಿ ನನ್ನ ಸ್ಕೋಡಿ ಬೋಡಿ ಎತ್ಕೊಂಡು ಬರ್ಬೇಕು ಈ ಕಾರ್ನ ಬಿಟ್ಟು. ಫ್ಯಾಮ್ಸ್ ಒಂದು ರೀಲ್ ಮಾಡ್ತಿದ್ದೆ, ಆ ರೀಲ್ಗೆ ನೋಟ್ಸ್ ಬೇಕಿತ್ತು, ಅಂದರೆ ನೋಟ್ ಒರಿಜಿನಲ್ ನೋಟ್ ಥರ ಕಾಣಿಸೋ ಫೇಕ್ ನೋಟ್ಸು, ಅದನ್ನು ಯೂಸ್ ಮಾಡಿ ವಿಡಿಯೋ ಮಾಡಿ ಈಗ ಹೋಗ್ತಾ ಇದ್ದೀನಿ. ನನ್ನ ಕಾರ್ ಈ ಕಾರ ಲಾಸ್ಟ್ ಒಂದು ವಿಡಿಯೋ ಮಾಡೋಣ ಅಂತೇಳಿ ನೆನಪಿಗೋಸ್ಕರ ಒಂದು ವಿಡಿಯೋ ಮಾಡಿಕೊಂಡು ಇನ್ನು ಮತ್ತೆ ಈ ಕಾರ್ ಅಂತೂ ನಾನು ಮುಟ್ಟಲ್ಲ. ಇದು ನನಗೆ ಸಿಗೋದು ಇಲ್ಲ ಮತ್ತೆ I-20 ಈ ಕಾರು ಪರ್ಸ್ನಲಿ. ಇದೇ ಕಾರು ತುಂಬ ದಿನ ನನ್ನ ಜೊತೆಗಿದ್ದೆ ಕಾರ್, ಆಲ್ಮೋಸ್ಟ್ ಒಂದು ಮಂತಿಂದ ಇದೆ ನನ್ನ ಜೊತೆಗೆ. ಸೊ ಈಗ ಹೋಗುತ್ತಲ್ಲ ಇದು ವಾಪಸ್ಸು, ಅದಕ್ಕೊಂದು ರೀಲ್ ಮಾಡಿಕೊಂಡು ಕೊಟ್ಬಿಡೋಣ ಹೋಗಿ. ಫಾರ್ಮ್ಸ್ ಫೈನಲಿ ಎಲ್ಲ ಎತ್ಕೊಂಡು ಆ ಬ್ಯಾಗ್ ಹಾಕ್ಬಿಟ್ಟಿದ್ದೀನಿ ಐಟಮ್ಸು. ಇನ್ನೇನು ಈ ಕಾರಲ್ಲಿ ಇಲ್ಲ. ಸೊ ಕಾರಿಗೆ ಬಾಯ್ ಬಾಯ್ ಹೇಳೋ ಸಮಯ. OTP ಹೇಳಬೇಕಾ ಸರ್? ಹಾಯ್ ನೋಡಿ ಗೈಸ್, ಹಿಂಗಿತ್ತು ಕಾರು. ಗೈಸ್, ನಮ್ಮ ಅಮ್ಮ ಹತ್ರ ಈಗ ಗಾಡಿ ಕೀ ಥರ ಕೇಳಿದ್ದೀನಿ, ನಮ್ಮ ಸ್ಕೋಡಿ ಬೋರ್ಡಿದ್ದು ಆ ಕಾರ್ ಎತ್ಕೊಂಡು ಹೋದ್ರು ಅವರು. ಒಂಚೂರು ಬೇಜಾರಾಯಿತು, ಬಟ್ ಸ್ಟಿಲ್ ಫೈನ್, ಇಟ್ ವಾಸ್ ಅ ವೆರಿ ಗುಡ್ ಕಾರ್, ತುಂಬ ಚೆನ್ನಾಗಿತ್ತು. ಎಲ್ಲೂ ಒಂದು ಸರಿನೂ ಪ್ರಾಬ್ಲಮ್ ಮಾಡಿಲ್ಲ, ಎಲ್ಲೂ ನಿಂತಿಲ್ಲ, ತುಂಬ ಚೆನ್ನಾಗಿ ಓಡ್ತು. ಅಂದರೆ ಪೆಟ್ರೋಲ್ ಇಲ್ಲದೆ ಕಾರಣಕ್ಕೆ ಒಂದು ಸರಿ ನಿಲ್ತಷ್ಟೇ, ಅದು ತಳ್ಳಬೇಕಾಯಿತು, ಬಟ್ ಪೆಟ್ರೋಲ್ ಸರಿಯಾಗಿ ಕುಡಿಯೋದು. ಬಟ್ ಸ್ಟಿಲ್ ಇಟ್ ವಾಸ್ ಅ ಗುಡ್ ಕಾರ್. ಈಗ ಇನ್ಮೇಲೆ ನಮ್ಮ ಸ್ಕೋಡಿ ಬೋರ್ಡಿ ಜೊತೆ ನಮ್ಮ ಪಯಣ ಅಂದರು ನಮ್ಮ ಅಮ್ಮ. ಮ್ಯಾಮ್ ಗೈಸ್, ನಮ್ಮ ಸ್ಕೋಡಿ ಬೋಡಿನ ಮಾರ್ಬಿಡ್ಲಾ, ಮಾಡ್ಬಾರ್ದಾ, ಮಾರೋದು ಬಾಡ್ವಾ, ಇಟ್ಬಿಡ್ಲಾ, ಸೇಲ್ ಮಾಡ್ಬಿಡ್ಲಾ, ಏನು ಗೊತ್ತಾಗ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಕೆರ ಹಿಡಿತಾ ಇದೆ, ಬಿಕಾಸ್ ಈ ಗಾಡಿದು ಒಂಚೂರು ಇಶ್ಯೂಗಳಿದ್ದಾವೆ ಇನ್ನೂ. ಅದನ್ನು ನಾನು ರೆಡಿ ಮಾಡಿಸ್ಕೊಂಡು ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಹೊಸ ಕಾರ್ ತೊಗೊಳ್ಳೋಣ ಅಂದರೆ ಬಜೆಟ್ ಎಲ್ಲ ಹೋಗ್ಬಿಟ್ಟಿದೆ, ಆ್ಯಂಡ್ ಎಲ್ಲ ಶಾಪ್ಗೆ ಹಾಕ್ಬಿಟ್ಟಿದ್ದೀನಿ. ಹೊಸ ಕಾರ್ ನನ್ನ ಕನ್ಸಾಗಿ ಉಳ್ದೋಯ್ತು, ಬಟ್ ಒಟ್ನಲ್ಲಿ ತೊಗೋತೀನಿ ಗೈಸ್ ಆದಷ್ಟು ಬೇಗ. ಆ್ಯಂಡ್ ನನ್ನ ಪ್ರಾಬ್ಲಮ್ ಆಗಿದ್ದೇನು ಅಂದರೆ EMI ಇಟ್ಕೊಂಡು ಕೂತಿದ್ನಾ, ಏನೋ EMIಗೆ ಕಾಸು ಡೌನ್ ಪೇಮೆಂಟ್ಗೆ ನೋಡಿದ್ರೆ ನನಗೆ ಲೋನೇ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ, ನನಗೂ ಸಿಗಲಿಲ್ಲ, ನಮ್ಮ ಅಮ್ಮಂಗೂ ಸಿಗಲಿಲ್ಲ, ನಮ್ಮ ಅಕ್ಕದು ತೊಗೊಳಕ್ಕಾಗಿಲ್ಲ, ಎಲ್ಲರದು ಹಂಗೆ ಏನೇನೋ ಒಂದೊಂದು ಇಶ್ಯೂಗಳಾಯಿತು. ಸೊ ಅದಕ್ಕೆ ಅದು ತೊಗೊಳೋದೇ ಬೇಡ ಅಂತೇಳಿ ತುಂಬ ಕಡೆ ಟ್ರೈ ಮಾಡಿದೆ, ನನ್ನ ಫ್ರೆಂಡ್ಸ್ ಹೆಸರಲ್ಲಿ ಎಲ್ಲರ ಹೆಸರು ಟ್ರೈ ಮಾಡಿದೆ, ನನಗೆ ಅದು ಆಗಿ ಬಂದೇ ಇಲ್ಲ ಲೋನು. ಸೊ ಮೇ ಬಿ ಅದು ಆಗಿಲ್ಲ ಅಂತೇಳಿ ನಾನು ಸರಿಯಾದ ಬಿಸ್ನೆಸ್ ಆದರೂ ಮಾಡೋಣ ಅಂತೇಳಿ ಬಿಸ್ನೆಸ್ಗೆ ಹಾಕ್ಬಿಟ್ಟೆ. ಸೊ ನೋಡೋಣ ಗೈಸ್ ಈಗ ಏನಾಗುತ್ತೆ ಅಂತ. ಈ ಕಾರ್ ಕೊಟ್ಬಿಡ್ಲಾ ಇಲ್ಲ ಇಟ್ಕೊಳ್ಳಾ ಏನು ಮಾಡಲಿ ನನಗೆ ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಎಲ್ಲರೂ ಒಂದೊಂದು ಹೇಳ್ತಾರೆ, ಒಬ್ರು ಕೊಟ್ಬಿಡು ಅಂತಾರೆ, ಒಬ್ರು ರೆಡಿ ಮಾಡ್ತಿದ್ಯಾ ದುಡ್ಡು ಕೊಟ್ಟು ಯಾಕೆ ಕೊಡ್ತೀಯಾ ಅಂತಾರೆ, ಏನು ಹೇಳಲಿ ನಾನು ಹೇಳಿ. ನೀವೇ ಜೀವನದಲ್ಲಿ ಒಂದು ಪಾಠ ಅಂತೂ ಕಲ್ತಿದ್ದೀನಿ, ಸೆಕೆಂಡ್ಸ್ ತೊಗೊಂಡ್ರೆ ಕರೆಕ್ಟಾಗಿ ಜೆನ್ಯೂನ್ ಆಗಿರೋರು ಜೆನ್ಯೂನ್ ಆಗಿ ಇರೋ ಕಡೆ ತೊಗೋಬೇಕು, ಇಲ್ಲ ಅಂದರೆ ಏನೋ ಕಮ್ಮಿಗೆ ಸಿಗ್ತಿದೆ ಅಂತ ಕೈ ಹಾಕಿ ಜೀವನ ಪೂರ್ತಿ ದುಡಿದೆಲ್ಲ ಸುರಿಬೇಕಾಗುತ್ತೆ. ಇದ್ರ ಮೇಲೆ ಲಿಟ್ರಲಿ ನಾನು ತೊಗೊಂಡಿದ್ದು 4,000, ಸುರಿದಿರೋದು ಅಮ್ಮಮ್ಮ ಅಂದರೆ ಒಂದು 3-4 ಲಕ್ಷ ಲಿಟ್ರಲಿ, ಸುಳ್ಳು ಹೇಳ್ತಿಲ್ಲ ಲಿಟ್ರಲಿ. ಒಂದೊಂದು ಸರಿ ಸರ್ವಿಸ್ಗೆ ಹೋದ್ರು 60,000, 80,000, 70,000, ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಬಟ್ ಉಳಿಸ್ಕೋಬೇಕಲ್ಲ ಗಾಡಿನ, ಉಳಿಸ್ಕೋಬೇಕಲ್ಲಪ್ಪ, ಫಸ್ಟ್ ಗಾಡಿ ನಂದು, ಫಸ್ಟ್ ಗಾಡಿ ಇದು ಅನ್ನೋ ಸೆಂಟಿಮೆಂಟಲ್ಲಿ ತುಂಬ ಕಳೆದ್ಬಿಟ್ಟಿದ್ದೀನಿ ದುಡ್ಡನ್ನ. ಇಷ್ಟೊತ್ತಿಗೆ EMI ಆಗಿ ಒಂದು ಕಾರ್ ನಂದಾಗ್ಬಿಟ್ಟೋದೇನೋ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಫೀಲ್ ಇನ್ನೂ ಜಾಸ್ತಿ ಹೋಲ್ಡ್ ಮಾಡ್ಕೊಂಡಿದ್ರೆ ಒಂದು ಐಟಮ್ ಬಗ್ಗೆ ನನಗೆ ತುಂಬ ಹರ್ಟ್ ಆಗುತ್ತೆ ಇನ್ನು ಮುಂದೆ. ಸೊ ಏನಾದರೂ ಒಂದೊಳ್ಳೆ ಡೀಲ್ ಬಂದರೆ ಸೇಲ್ ಮಾಡಿಬಿಡೋಣ ಗೈಸ್, ಐ ಫೀಲ್ ಸೊ. ನೀವು ಡಿಸೈಡ್ ಮಾಡಿ ಏನು ಮಾಡ್ಬೋದು, ನಿಮ್ಮ ನನ್ನ ಸಿಚುವೇಶನ್ ನೀವು ನಿಂತ್ಕೊಂಡು ಒಂದ್ಸರಿ ಯೋಚನೆ ಮಾಡಿ, ನೀವು ನಂಗೆ ಹೇಳಿ ಏನು ಮಾಡಿದ್ರೆ ಸರಿ ಅನಿಸುತ್ತೆ ಅಂತ. ಫೈನಲಿ ನಾನು ಈಗ ಸಲೂನ್ ರೀಚ್ ಆಗಿದ್ದೀನಿ, ಹೇರ್ ಕಟ್ ಮಾಡ್ಕೋ. ಫೈನಲಿ ಹೇರ್ ಕಟ್ ಆಯಿತು, ನಾನು ತುಂಬ ಕಡೆ ಮಾಡ್ತಿದ್ದೀನಿ ಹೇರ್ ಕಟ್ಟು, ಬಟ್ ಐ ಲೈಕ್ ದಿಸ್ ಸಲೂನ್. ಅಂದರೆ ನನ್ನ ಒಬ್ಬರು ಪರ್ಸನ್ ಇದ್ದಾರೆ ಇಲ್ಲಿ ಹೇರ್ ಕಟ್ಗೆ, ಅವ್ರ ಹತ್ರನೇ ಬಂದು ಮಾಡಿಸೋದು ನಾನು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ನನ್ನ ಪ್ರಕಾರ, 650 ಹೇರ್ ಕಟ್ಗೆ, ಬಟ್ ಚೆನ್ನಾಗಿ ಸೆಟ್ ಮಾಡ್ತಾರೆ ಅಂತೇಳಿ ಜಸ್ಟ್ ಕಮ್ ಬ್ಯಾಕ್ ಟು ದಮ್. ಹಾಯ್ ಸೊ ಹಾಂ ಬ್ರೋ, ಸೂಪರ್, ನೀವು ಹಾಯ್. ಸೊ ಅದಕ್ಕೆ ಇಲ್ಲಿಗೆ ಬರ್ತೀನಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಬಟ್ ಚೆನ್ನಾಗಿ ಸೆಟ್ ಮಾಡಿಕೊಡ್ತಾರೆ, ಬೇರೆ ಕಡೆ ಎಲ್ಲ ಹೆಂಗೆಂಗೋ ಮಾಡಿ ಹಾಳು ಮಾಡಿಬಿಡ್ತಾರೆ, ನನಗೆ ರಿಗ್ರೆಟ್ ಆಗಿಬಿಡುತ್ತೆ ಹೇರ್ ಕಟ್ ಯಾಕಾದ್ರು ಮಾಡಿಸಿದ್ನಪ್ಪ ಅಂತ. ನಿಮ್ಗೆ ಹೆಂಗೆ ಅನಿಸ್ತಿದೆ ಕಮೆಂಟ್ ಹಾಕಿ ಗೈಸ್. ನಾನು ಎಷ್ಟು ಎಂಥ ಬುದ್ಧಿವಂತ ನೋಡಿ, ಅಲ್ಲಿ ಪಾರ್ಕಿಂಗ್ ಲೈಟ್ ಆನ್ ಮಾಡ್ಬಿಟ್ಟು ಬಂದಿದ್ದೀನಿ, ಮೊದಲೇ ಆ ಕಾರ್ದು ಬ್ಯಾಟ್ರಿ ಪ್ರಾಬ್ಲಮ್ ಇದೆ. ಅಯ್ಯೋ, ಫೈನಲಿ ನನ್ನ ಪುಣ್ಯ ಕಾರ್ ಸ್ಟಾರ್ಟ್ ಆಗಿದೆ, ಆ್ಯಂಡ್ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಮನೆಯವ್ರಿಗೂ ಹೋದರೆ ಸಾಕಪ್ಪ ಆರಾಮಾಗಿ, ಈ ಕಾರಲ್ಲಿ ಕೂತ್ರೆ ಎಲ್ಲಿ ಯಾವಾಗ ಏನು 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 ಪರಿಸ್ಥಿತಿಯಲ್ಲಿ ನಿಲ್ಲಿತು ಅಂತ ಗೊತ್ತಾಗ್ತಿಲ್ಲ, ಆ ಥರ ಭಯ ಕೂತ್ಕೊಂಡ್ಬಿಟ್ಟಿದೆ.
ನಾರ್ಮಲ್ ಆಗಿ ನಿತೀಶ್ ಎಲ್ಲ ಓಡಿಸ್ತಿದ್ದೆ ಎಷ್ಟು ದಿನ ಚೆನ್ನಾಗೇ ಇದೆ ಅಂತ ಹೇಳ್ತಿದ್ದ. ಬಟ್ ನನಗೆ ಆ ಮನ್ಸಲ್ಲ ಭಯ ಇದೆಯಲ್ಲ, ಬಿಕಾಸ್ ಎಲ್ಲ ಸರಿ ಎಲ್ಲಾದರೂ ಇಂಪಾರ್ಟೆಂಟ್ ಇವೆಂಟ್ ಇದ್ದಾಗಲೇ ಏನಾದರೂ ಒಂದು ಇಶ್ಯೂ ಮಾಡಿದೆ ಕಾರ್ ನನಗೆ. ಸೊ ದಟ್ಸ್ ದ ಸೀನ್. ಸೊ ಈಗ ಲೆಟ್ಸ್ ಗೋ ಹೋಮ್. ಸೊ ಫೈನಲಿ ಪಾರ್ಕಿಂಗ್ ರೀಚ್ಡ್. ನೌ ಕಮ್ ಆಸ್ಕಿಂಗ್ ಮೈ ಮಾಮ್ ರಿಯಾಕ್ಷನ್ ಹೇರ್ ಸ್ಟೈಲ್. ಹೌ ಇಸ್ ಮೈ ಹೇರ್ ಸ್ಟೈಲ್? ನೈಸ್ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸ್ವಲ್ಪ ನೋಡ್ದಂಗಿದೆ ಮುತ್ತಿ ಮುಸುಡಿ ಮುಸುಡಿ. ಥ್ಯಾಂಕ್ ಯು. ಇಲ್ಲ ಅಂದ್ರೆ ಹಂಗಂಗೇ ಇರುತ್ತೆ. ಅಮ್ಮ ಹೆಂಗಿರ್ತಾರೋ ಮಗನ ಮುಸುಡಿನೂ ಹಂಗೆ ಇರುತ್ತೆ. ನಿಮ್ ಮುಸುಡಿ ಕೆಡ್ದಾಗಿದ್ರೆ ನಮ್ಮ ಮುಸುಡಿ ನಮ್ಮ ಮುಸುಡಿ ಋತಿಕ್ ರೋಷನ್ ತರನ ಇರುತ್ತೆ. ಇದು ಗ್ಲಾಸ್ ತೆಗ್ದ್ಬಿಡ್ತೀನಿ ಆಮೇಲೆ. ನೀವು ಗ್ಲಾಸ್ ಇಂದ ನಾನು ಚೆನ್ನಾಗಿ ಕಾಣ್ತಿಲ್ಲ ಅನ್ಬಾರ್ದು. ಯಾರು ಕ್ಯೂಟ್ ಆಗಿದ್ದಾರೆ ಗೈಸ್? ನಂಗೆ ಡಿಂಪಲ್ ಇದೆ. ನನಗೆ ಇದೆ ಡಿಂಪಲ್ ಎಲ್ಲ ಮಾಂಸ ತುಂಬಿಡಿದೆ. ಯಾರು ಡಿಂಪಲ್ ಇದೆ? ಹಂಗಂದ್ರೆ ಎಲ್ರಿಗೂ ಬರುತ್ತೆ. ನಾನು ಸುಮ್ಮನೆ ಹಿಂಗಂದ್ರೆ ಬರುತ್ತೆ. ಒತ್ತೇ ಇಲ್ಲ ಮಾತಾಡ್ಕೊಂಡು. ಓಕೆ ಫ್ಯಾಮಿಲಿ ಗೈಸ್, ನಾವು ಆಫ್ಟರ್ ಬಾತು ಜಿಮ್ಮು ಗೋಯಿಂಗು. ಶ್ರೀ ಕಮಿಂಗ್ ಡೌನು ವೇಟಿಂಗು ಫಾರ್ ಮಿಸ್ ಕಾಲ್ಡಿಂಗು ಲೇಟ್ ಹ್ಯಾಪನಿಂಗು. ವೇರ್ ಇಸ್ ದರ್ ಶ್ರೀ? ವೇರ್ ಇಸ್ ದರ್? ಓ ದೇ ಆರ್ ಸಿಟ್ಟಿಂಗು. ನಾವು ಮೈ ಹೇರ್ ಸ್ಟೈಲ್ ಶ್ರೀಗೆ ರಿಯಾಕ್ಷನ್ ಆಸ್ಕಿಂಗು. ಕಟ್ಬಿಡಿ ಕಟ್ಬಿಡಿ. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು. 500 ರೂಪಾಯಿ ಕೊಡು. ನನ್ನ ಹೇರ್ ಸ್ಟೈಲ್ ನೋಡಿದ್ದಕ್ಕೆ 500 ರೂಪಾಯಿ ಕೊಡು. ಕಿಯಾ ನೋಡಿ ಗೈಸ್, ಕಿಯಾ ಕಾರ್ ಹೆಂಗೆ ಬರ್ತಾ ಇದೆ. ಹ್ಞೂ, ಇಲ್ಲಾಂದ್ರೆ ಸೆಟ್ ಆಗಲ್ಲ ಹೇರ್ ಸ್ಟೈಲ್ ನಂದು. ಅಂದರೆ ಯಾವಾಗ ಒಂದ್ಸರಿ ಹಾಕೋದಲ್ಲ, ಪರವಾಗಿಲ್ಲ. ಈಗ ಜಿಮ್ಮಿಗೆ ಹೋಗೋಣ ಗೈಸ್, ಲೆಟ್ ಅಸ್ ಗೋ. ಸೊ ಹೇರ್ ಕಟ್ ಆಯಿತು, ಊಟ ಆಯಿತು, ಸ್ನಾನ ಆಯಿತು, ಆದಮೇಲೆ ಜಿಮ್ಗೆ ಬಂದಿದ್ದೀವಿ. ಈಗ ವರ್ಕೌಟ್ ಮಾಡಿ ಮತ್ತಿಲ್ಲಿಂದ ಹೊರಡೋದು. ಗೈಸ್, ಜಿಮ್ ಮುಗಿಸಿ ನಾವು ತರಕಾರಿ ಅಂಗಡಿಗೆ ಬಂದ್ವಿ. ಒಂದಷ್ಟು ತೊಗೊಳೋದಿತ್ತು ಐಟಮ್ಸು, ಆ್ಯಂಡ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಧನುಷ್ಠಿ ತಿನ್ಬೇಡ ತಿನ್ಬೇಡ ಅಂದು ನಮ್ಮ ಟ್ರೈನರ್ಗೆ ಕಾಲ್ ಮಾಡಿ ಅವ್ರು ಕೇಳೋದಕ್ಕೆ ಅವ್ರು ತಿನ್ನು ಅಂದಿದ್ದಾರೆ. ಈಗ ರಾಜ್ಯ ರೋಷವಾಗಿ ಯಾರಿಗೂ ಎದುರಿದೆ. ಐಸ್ ಕ್ರೀಮ್ ಕೊಡಿ ಬ್ರೋ, ಐಸ್ ಕ್ರೀಮ್ ಯಾವ್ದಾದ್ರು ಚೆನ್ನಾಗಿರೋ ಐಸ್ ಕ್ರೀಮ್ ಕೊಡಿ ಬ್ರೋ. 70 ರೂಪಾಯಿ ಅಂತ ಈ ಐಸ್ ಕ್ರೀಮು. ಹಿಂಗೆ ಆಗ್ಬಿಟ್ರೆ ಹೆಂಗೆ? ಹಂಗೆ ನೋಡಿ ಹುಡ್ಕೊಂಡಿರೋರು ಹೆಂಗಿರ್ತಾರೆ. ಅವಳಿಗೆ ನಾನು ಸ್ವೀಟ್ ತಿನ್ನಬಾರ್ದು ಗೈಸ್. ನಾನು ಎಷ್ಟೋ ದಿನ ಆದ್ಮೇಲೆ ತಿಂತೀರಲ್ಲ. ಯಾವ ಬಾಯಲ್ಲಿ ಹೇಳ್ತೀಯ ಸ್ಯಾಮ್? ನಿನ್ ಫ್ರೆಂಡ್ ಅಖಿಲ್ ಕೊಡ್ಸಿದ್ನಲ್ಲ ಒಂದ್ ಫುಲ್ ಸ್ವೀಟ್. ಇವಾಗ ಮಾಡೋದು ನೆನೆ ತಿಂದಿಲ್ಲ ಅಂತ. ಓ ಫ್ಯಾಮ್ಸ್, ಸ್ಟ್ರೀನ ಬಿಡಕ್ ಬಂದೆ, ನೋಡಿದ್ರೆ ಕೀನೆ ಕಟ್ ಆಗ್ಬಿಡಿದೆ. ಅಂಡ್ ಐ ಫೀಲ್ ಸೋ ಬ್ಯಾಡ್, ನಂಗೆ ಸಕ್ಕತ್ ಬೇಜಾರಾಗ್ತಿದೆ. ಕೀ ವರ್ಕೇ ಆಗ್ತಾ ಇಲ್ಲ, ಕಟಿಂಗ್ ಬೇಡ ನನ್ನ ಹತ್ರ. ನಂದು ಇನ್ನೊಂದು ವಿಡಿಯೋ ಮಾಡೋದಿತ್ತು, ಅಲ್ಲಿಗೆ ಹೋಗಿದ್ದೆ. ಈಗ ನಾವು ಟುಮ್ ಟುಮ್ ಸಿ ಸಿ ಬಂದಿದ್ದಾರೆ, ಅವ್ರ ಜೊತೆ ಕೀದು ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಏನಾಗಿದೆ ಅಂತ. ಬಿಕಾಸ್ ಕಾರ್ ಅಲ್ಲಿ ನಿಲ್ಸಂಗಿಲ್ಲ ಅದಕ್ಕೆ. ಸೊ ಫೈನಲಿ ಇಲ್ಲಿಗೆ ಬಂದಿದ್ದೀವಿ, ಕೀ ಅವ್ರು ಸಿಗಲಿಲ್ಲ, ಅದಕ್ಕೆ ಕಟಿಂಗ್ ಪ್ಲೇರ್ ಎತ್ಕೊಂಡು ಬಂದಿದ್ದೀವಿ ಕೀ ಸ್ಟಾರ್ಟ್ ಮಾಡೋಕ್ಕೆ ಕಾರ್ನ. ಆಗಲ್ಲ ಹೇಳಿಲ್ವ ನಾನು. ಆಗ್ತಲ್ಲ ಅದು ಕಷ್ಟ ಆಗಿ ಸಖತ್ ಇಲ್ಲ ಇಲ್ಲ. ಸ್ಟಾರ್ಟ್ ಆಗಿ ಮೊದಲೇ ಆ ಕೀದ್ ಪ್ರಾಬ್ಲಮ್ ಇತ್ತು ಸ್ಟಾರ್ಟ್ ಆಗೋದು. ಈಗ ಇದು ಬೇರೆ ಪ್ಲೀಸ್, ನಮ್ಮ ಕೈಲಿ ಆನ್ ಆಗ್ತಿರ್ಲಿಲ್ಲ. ಯಾರೋ ಕ್ಯಾಬ್ ಡ್ರೈವರ್ ಅಣ್ಣ ಇದ್ದರು, ಅವರೇ ಬಂದು ಹೆಲ್ಪ್ ಮಾಡ್ತವ್ರು ನಮಗೆ. ಅವರೇ ಕಟಿಂಗ್ ಪ್ಲೇರ್ ತೊಗೊಂಬಂದು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಗೈಸ್, ಅಣ್ಣ ಸ್ಟಾರ್ಟ್ ಮಾಡಿದ್ರು ಗಾಡಿ, ಬಟ್ ನೋಡ್ರೆ ಗಾಡೀಲಿ ಫ್ಯೂಲ್ ಇಲ್ಲ. ಏನು ಹಣೆ ಬರೋ ನಂದು ನಂಗೆ ಗೊತ್ತಾಗ್ತಲ್ಲ ಇವತ್ತು. ಗೈಸ್, ಡೀಸೆಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಬರೋಲ್ಲ, ನೀರಿದೆ ಅದರಲ್ಲಿ. ಗೈಸ್, ಅಣ್ಣ ಪಾಪ ಕಾಯ್ತಾನಿದ್ರು ನಮಗೋಸ್ಕರ ಫ್ಯೂಲ್ ತೊಗೊಂಬಂದಿದ್ದೀವಿ. ಆ ಕಡೆ ನನ್ನ ಫೋನ್ ಬೇರೆ 1% ಇದೆ, ಸ್ವಿಚ್ ಆಫ್ ಆದರೂ ಆಗ್ಬೋದು. ಈಗ ತಳ್ಳು ಶಿಷ್ಯ ತಳ್ಳಿದ್ರೆ ಬಿರಿಯಾನಿ, ತಳ್ಳು ಶಿಷ್ಯ ತಳ್ಳು ಶಿಷ್ಯ. ನಾನಿಂದ ಏನಾಗಿದೆ ಗಾಡಿಗೆ?
ನಮ್ ಜೀವನ ಪೂರ್ತಿ ಗಾಡಿ ತಳ್ಳದೆ ಆಗೋಯ್ತು. ಒಂದಲ್ಲ ಒಂದ್ ಗಾಡಿ, ಒಂದಲ್ಲ ಒಂದ್ ಗಾಡಿ ನೋಡಿ ಪಪ್ಪ ನನ್ ಜೊತೆ ಇವರಿಬ್ರು. ಸ್ಕೋಡ ಅಂತೂ ಎಷ್ಟು ತಳ್ಬಿಡಿದೀವೋ ಯಪ್ಪ. ವಯಸ್ಸಿದ್ರಲ್ಲಿ ಇನ್ನೊಂದು ಏನ್ ಪ್ರಾಬ್ಲಮ್ ಶುರು ಆಗಿದೆ ಗೊತ್ತಿಲ್ಲ, ಸ್ಟಾರ್ಟೇ ಆಗ್ತಾ ಇಲ್ಲ ಗಾಡಿ. ಸುಸ್ತಾಗೋದ್ವಿ ನಾವೆಲ್ಲ. ಸರ್ ಡೀಸೆಲ್ ಸಾಲಿಲ್ಲ, ಮತ್ತೆ ಡೀಸೆಲ್ ಹಾಕ್ಸ್ಕೊಳಕ್ ಬಂದಿದೀವಿ. ಫ್ಯೂಲ್ ತನ್ ಮತ್ತೆ ಸುರಿದಿದ್ದೀವಿ, ಇದೊಂದು ಲಾಸ್ಟ್ ಟ್ರೈ. ಆಗಿಲ್ಲಂದ್ರೆ ಕಾರ್ ನಿಲ್ಸ್ಬಿಟ್ಟು ಹೋಗ್ಬಿಡೋದು. ಮನೆಗೆ ಬಂದು ನನ್ನ ನೈಟ್ ಡ್ರೆಸ್ ಹಾಕೊಂಡು ನಾನೀಗ ತಿಂತಿರೋದು ಊಟ. ಬಟ್ ಕಾರ್ದು ನನ್ನ ತಲೆ ನನಗೆ ಕೂತ್ಕೊಂಡ್ಬಿಟ್ಟಿದೆ, ಸಖತ್ ಬೇಜಾರಾಗ್ತಿದೆ. ಡೊಣ್ಣು ನಿಮಗೆ ಫೀಲ್ ಆಗ್ತಿದೆಯೇನೋ ಅಂತ. ಮೊನ್ನೆ ತಾನೇ ಮಾಡಿಸ್ಕೊಂಬಂದಿದ್ದ ಕಾರು ಮತ್ತೆ ಇರೋದನ್ನೇ ಕೊಡ್ತಾ ಇದೆ ಅಂದರೆ ಬೇಜಾರಾಗ್ಬಿಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಾಳೆ ಬೆಳಗ್ಗೆ ಎತ್ಕೊಂಡು ಡ್ರೈವರು ಇಲ್ಲ ಅಂದರೆ ಮೆಕ್ಯಾನಿಕ್ನವ್ರು ಕರ್ಕೊಂಡೋಗಿ ಚೆಕ್ ಮಾಡಿಸ್ಬೇಕು. ಇಲ್ಲ ಮೆಕ್ಯಾನಿಕ್ ಈಗ ಊಟ ಮಾಡಿ ಬಾಚ್ಕೊಂಬಿಡೋಣ. ಸೊ ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವನು ನನ್ನ ಕಾರ್ದು ತುಂಬ ನನಗೆ ಬೇಜಾರಾಗಿದೆ ಆ್ಯಂಡ್ ಸಕ್ಕತ್ ಬೇಜಾರಾಗಿದೆ. ನಿದ್ದೆನೇ ಬರ್ತಲ್ಲ ನನಗೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಮಾಡೋದು ಅಂತ. ಫೈನಲಿ ಈಗ ನಾಳೆ ಬೆಳಗ್ಗೆದ್ದು ಏನಂತ ಫಿಗರ್ ಔಟ್ ಮಾಡೋಣ ಆ್ಯಂಡ್ ಒಂದು ಸೊಲ್ಯೂಷನ್ ತೊಗೊಂಡು ಕಾರ್ದು ವಿಲ್ ಫಿಗರ್ ಇಟ್ ಔಟ್ ಗೈಸ್. ಸೊ ಯಾ ಆ್ಯಂಡ್ ಅಷ್ಟೇ ಗೈಸ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ಗೈಸ್, ಇವತ್ತಿನ ಬೆಸ್ಟ್ ಮೂಮೆಂಟ್ ಏನು ಅಂದರೆ ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನಾವು 100 ಎಗ್ ರೈಸ್ನ ಹಂಚಿದ್ವಿ ನಮ್ಮ ಇನ್ಸ್ಟಾಗ್ರಾಮ್ ಕಡೆಯಿಂದ. ಅದು ನಿಮಗೆ ನಾಳೆ ಬ್ಲಾಗ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ನಿಮ್ಮ ಬೆಸ್ಟ್ ಮೂಮೆಂಟ್ ಏನು ಅಂತ ಕಮೆಂಟ್ ಹಾಕಿ. ಬಾಯ್ ಬಾಯ್.